ಅಚ್ಚಾ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಸಿದ್ಧಾರ್ಥ ಮಕ್ಕ ಅಂತ ಎಂಟ್ರಿ ಆದ್ರು ಹೌದು ಆ ಒಂದು ಚಿತ್ರ ಒಂದು ಒಳ್ಳೆಯ ಮಟ್ಟಕ್ಕೆ ರೀಚ್ ಆಯ್ತು ಅದಾದ ಆದ ನಂತರ ಅವರು ಬಾಲಿವುಡ್ ನ ಅನುಪಮ್ ಕೇರಿದೆಯಲ್ಲ ಇದರಲ್ಲ ಅವರ ಒಂದು ಸಂಸ್ಥೆಗೆ ಹೋಗಿ ಬಾಲಿವುಡ್ ನ ಅನುಪಮ್ ಕೇರಿದೆಯಲ್ಲ ಅನುಪಮ್ ಕೇರ್ ಅವರ ಸಂಸ್ಥೆ ಇದೆಯಲ್ಲ ಹೌದು ಆ ಒಂದು ಸಂಸ್ಥೆಗೆ ಹೋಗಿ ಆಕ್ಟಿಂಗ್ ಟ್ರೈನಿಂಗ್ ಅದ್ ತಗೊಂಡ್ರೆ ಇನ್ನಷ್ಟು ಪರಿಣಿತಿನ ಒಂದ್ರು ಹೋಗ್ಬಿಟ್ಟು ಹೌದು ಅದಾದ್ಮೇಲಿಂದ ಆ ರನ್ ಆಂಟೋನಿ ಅನ್ನೋ ಒಂದು ಸಿನಿಮಾ ಇಲ್ಲಿ ಕನ್ನಡದಲ್ಲಿ ಬಂದು ಮಾಡೋರು ರಘುಶಾಸ್ತ್ರಿ ಅವರ ಡೈರೆಕ್ಷನ್ ಹೌದು ಅದಾದ ನಂತರ ಏನ್ ಮಾಡ್ತಾ ಇದಾರೆ ಅವರು ಅನ್ನೋ ಒಂದು ಪ್ರಶ್ನೆಗೆ ಒಂದು ಉತ್ತರ ರನ್ ಆಂಟೋನಿ ರಿಲೀಸ್ ಆಗಿ ಸರಿ ಸುಮಾರು ಆರು ತಿಂಗಳಾಗ್ತಾ ಬಂದಿವಾಗ ಹ್ಮ್ ಬಟ್ ಅವ್ರ ಕಡೆಯಿಂದ ನೆಕ್ಸ್ಟ್ ಸಿನಿಮಾ ಯಾವ್ದು ಮಾಡ್ತಾ ಇದ್ದಾರೆ ಏನ್ ಕಥ ಅನ್ನೋ ಒಂದು ಇನ್ಫಾರ್ಮೇಶನ್ ಇಲ್ಲ ಆ ಒಂದು ಇನ್ಫಾರ್ಮೇಶನ್ ಇವಾಗ ನಮ್ಗೆ ಸಿಕ್ಕಿದೆ ಏನು ಅದೇನಪ್ಪ ಅಂತಂದ್ರೆ ನಮ್ಮ ಪವನ್ ಒಡೆಯರ್ ಅವರು ಈಗ ನಮ್ಮ ವಿನಯ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡದಕ್ಕೆ ಸೂಪರ್ ಡೂಪರ್ ಚಿತ್ರಗಳನ್ನ ಕೊಟ್ಟಂತಹ ಪವನ್ ಒಡೆಯರ್ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ನ ಮಾಡ್ಕೊಂಡಿದ್ದಾರೆ ಆ ಒಂದು ಸಬ್ಜೆಕ್ಟ್ ನ ರಾಗಣ್ಣ ಕೂಡ ವಾಕ್ಯ ಮಾಡಿಬಿಟ್ಟಿದ್ದಾರೆ ಕೇಳ್ಪಟ್ಟೆ ಇದೊಂದು ಕಮರ್ಷಿಯಲ್ ಸಿನಿಮಾ ಅಂತ ಅವ್ರು ಹೇಳ್ತಾ ಇದಾರೆ ಸೊ ಹಾಗಾಗಿ ಎರಡು ಸಿನಿಮಾಗಳ ಆದ್ಮೇಲೆ ತಮ್ಮ ವಿನಯ್ ರಾಜ್ಕುಮಾರ್ ಅವರು ಕಮರ್ಷಿಯಲ್ ಆಗಿ ಒಂದು ಹಿಟ್ ಕೊಡೋಣ ನೋಡೋಣ ಜನಗಳು ಹೇಗೆ ನನ್ನ ಅಂತ ವೇಟ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಖಂಡಿತವಾಗ್ಲೂ ಇವರ ಅಥವಾ ಅವರ ಒಂದು ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಈಗ ಸದ್ಯಕ್ಕೆ ನಮ್ಮ ಕಡೆಯಿಂದ ನಿಮಗೋಸ್ಕರ ಹದಿನಾರು ಹದಿನೈದು ಹದಿನಾಲ್ಕು ಹದಿಮೂರು ನಾಲ್ಕು ಸ್ಥಾನದಲ್ಲಿ ಯಾವ